ಮಕ್ಕಳೇ ಜೈ ಶ್ರೀರಾಮ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಮಕ್ಕಳೇ ನಮಗೆಲ್ಲರಿಗೂ ಕೂಡ ಪ್ರವಾಸ ಅಂದರೆ ತುಂಬ ಇಷ್ಟ ನಾವು ಪ್ರವಾಸ ಕೈಗೊಳ್ಳುವುದು ಅಂತ ಹೇಳಿದರೆ ತುಂಬ ಖುಷಿ ಪಟ್ಕೊಳ್ತೇವೆ ಅಲ್ವಾ ಮಕ್ಕಳೇ ಯಾಕೆ ಅಲ್ಲಿ ಅನೇಕ ವಿಚಾರಗಳನ್ನು ನಮಗೆ ನೋಡಲಿಕ್ಕೆ ಆಗ್ತದೆ ನಮಗೆ ತಿಳ್ಕೊಳ್ಲಿಕ್ಕೆ ಆಗ್ತದೆ ಈ ಹಿಂದಿನ ತರಗತಿಯಲ್ಲಿ ನಾವು ಕನ್ನಡಿಗರ ತಾಯಿ ಎನ್ನುವಂತಹ ಸುಂದರವಾದಂತಹ ಒಂದು ಪದ್ಯವನ್ನು ಕೇಳಿದ್ದೇವೆ ಅದರಲ್ಲಿ ಬರುವಂತಹ ಈ ಕರ್ನಾಟಕದಲ್ಲಿ ಕಂಡುಬರುವಂತಹ ಅನೇಕ ವೈಶಿಷ್ಟ್ಯತೆಗಳನ್ನು ಕವಿಗಳು ಯಾವ ರೀತಿ ಹೊಗಳಿದ್ದಾರೆ ಎಂಬುದನ್ನು ಕೂಡ ನಾವು ನೋಡಿದ್ದೇವೆ ನಾವು ಇವತ್ತು ನಮ್ಮ ಕನ್ನಡ ಪ್ರಥಮ ಭಾಷೆಯಲ್ಲಿ ಅದೇ ರೀತಿಯಾದಂತಹ ಒಂದು ಪ್ರವಾಸ ಕಥನವನ್ನು ನಾವೀಗ ತಿಳ್ಕೊಳ್ಳಿಕ್ಕಿದ್ದೇವೆ ಮಕ್ಕಳೇ ನಾವು ಅನೇಕ ಸ್ಥಳಗಳಿಗೆ ಪ್ರವಾಸವನ್ನು ಕೈಗೊಳ್ಳುತ್ತೇವೆ ನಿಮಗೆ ನೆನಪಿರಬಹುದು ನೀವು ನೋಡಿದ ಅಥವಾ ಪ್ರವಾಸ ಹೋಗಿರುವ ನಿಮಗೆ ಗೊತ್ತಿರುವ ಪ್ರೇಕ್ಷಣೀಯ ಸ್ಥಳಗಳನ್ನು ನಿಮಗೆ ಹೇಳಲಿಕ್ಕೆ ಗೊತ್ತಾಗ್ತದ ಹೇಳ್ತೀರಲ್ಲ ಯಾವುದು ಹಂಪೆ ಬಾದಾಮಿ ಐಹೊಳೆ ಬೇಲೂರು ಹಳೆಬೀಡು ಮೈಸೂರು ತಲಕಾಡು ಪಟ್ಟದಕಲ್ಲು ಶ್ರವಣಬೆಳಗೋಳ ಬನವಾಸಿ ನಮ್ಮ ಹತ್ತಿರದ ಧರ್ಮಸ್ಥಳ ಹೀಗೆ ಅನೇಕ ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನಾವು ನೋಡಿದ್ದೇವೆ ನಾವು ಅನೇಕ ವಿಚಾರಗಳನ್ನು ಈ ಒಂದು ಕ್ಷೇತ್ರಗಳಲ್ಲಿ ಹೋಗಿ ನಾವು ತಿಳ್ಕೊಳ್ತೇವೆ ಅಲ್ವಾ ಅದಕ್ಕೆ ಹೇಳ್ತಾರೆ ಹಿರಿಯರು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಆಗ ನಿನ್ನ ಅನುಭವವೇ ಬೇರೆ ಆಗಿರ್ತದೆ ಎಂಬುದನ್ನು ಹಿರಿಯರು ಹೇಳಿದ್ದನ್ನು ನಾವು ಕೇಳಿದ್ದೇವೆ ನಾವು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ನಾವು ಪ್ರವಾಸವನ್ನು ಕೈಗೊಳ್ಳಬೇಕು ಅಲ್ಲಿರುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು ಆ ಮೂಲಕವಾಗಿ ನಾವು ಅನುಭವಗಳನ್ನು ಪಡೆದುಕೊಳ್ಳಬೇಕು ಆ ಅನುಭವವೇ ನಮಗೆ ಜೀವನಾನುಭವವು ಕೂಡ ಆಗ್ತದೆ ಎಂಬುದನ್ನು ಕೂಡ ಹಿರಿಯರು ಒಂದು ಚಿಕ್ಕ ವರ್ಡ್ಸ್ನ ಮೂಲಕ ತಿಳಿಸಿದ್ದಾರೆ ಅಲ್ವಾ ಹಾಗೆ ನಾವು ಮಕ್ಕಳೇ ನಮಗೆ ಇವತ್ತು ನಮ್ಮ ಧಾರ್ಮಿಕ ಭಾವನೆ ನಮ್ಮ ಸಂಸ್ಕೃತಿಯನ್ನು ಹೇಗೆ ಉಳಿಸಬೇಕು ಅದನ್ನು ಯಾವ ರೀತಿ ಬೆಳೆಸಬೇಕು ನಮ್ಮ ಧರ್ಮದ ಬಗ್ಗೆ ನಮಗೆ ಎಷ್ಟು ಅರಿವು ಬೇಕು ಅದೇ ರೀತಿ ನಾವು ಪ್ರಕೃತಿ ವೀಕ್ಷಣೆಯನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿಯ ಶೈಕ್ಷಣಿಕ ವಿಚಾರಗಳನ್ನೆಲ್ಲ ನಾವು ತಿಳ್ಕೊಳ್ಬೇಕು ಜೊತೆಗೆ ಅದರ ಜೊತೆಗೆ ಮನೋರಂಜನೆ ಕೊಡಬೇಕು ಈ ಎಲ್ಲ ಉದ್ದೇಶಗಳಿಗಾಗಿ ನಾವು ಇವತ್ತು ರಾಜ್ಯ ದೇಶ ವಿದೇಶಗಳ ಪ್ರವಾಸವನ್ನು ಕೈಗೊಂಡು ಲೋಕಾನುಭವವನ್ನು ಪಡೆಯುತ್ತಾ ಇದ್ದೇವೆ ಹಾಗೆಯೇ ಸಾಕಷ್ಟು ಲೇಖಕರು ಪ್ರವಾಸವನ್ನು ಕೈಗೊಂಡು ತಮ್ಮ ಅನುಭವಗಳನ್ನು ಪ್ರವಾಸ ಸಾಹಿತ್ಯ ರೂಪದಲ್ಲಿ ಕೊಡುಗೆಯಾಗಿ ನೀಡಿದ್ದಾರೆ ಇವತ್ತು ಇವು ಇವತ್ತು ವಾಚಕರಿಗೆ ಪ್ರವಾಸದ ಪರೋಕ್ಷ ಮಾಹಿತಿಯನ್ನು ದಟ್ಟವಾಗಿ ಕಟ್ಟಿಕೊಡ್ತಾ ಇದೆ ನಮಗೆಲ್ಲ ಈಗ ಲಂಡನಿಗೆ ಹೋದ ಲಂಡನ್ ನಗರ ಹೇಗಿದೆ ಎಂಬುದನ್ನು ಗುರುರವರು ಬಹಳ ಅತ್ಯುತ್ತಮವಾಗಿ ಅವರ ಸಾಹಿತ್ಯದಲ್ಲಿ ಬರೆದಿದ್ದಾರೆ ಅಂತಹ ಅನೇಕ ಲೇಖಕರು ತಮ್ಮದಾದಂತಹ ಜೀವನಾನುಭವಗಳನ್ನು ಪ್ರವಾಸ ಸಾಹಿತ್ಯದ ಮೂಲಕ ಕೊಡುಗೆಯನ್ನಾಗಿ ನೀಡಿದ್ದಾರೆ ನಮಗೆ ಮುಖ್ಯವಾಗಿ ನಮ್ಮ ಕರ್ನಾಟಕವನ್ನೇ ಕಂಡಾಗ ನಾವೆಲ್ಲ ಹೇಳ್ತೇವೆ ಕನ್ನಡ ನಾಡು ಶ್ರೀಗಂಧದ ಬೀಡು ಚಂದನಗಳ ನಾಡು ಅದು ಚಿನ್ನದ ನಾಡು ಎಂಬಂತಹ ಅನೇಕ ಹಾಡುಗಳನ್ನೆಲ್ಲ ನಾವು ಕೇಳಿದ್ದೇವೆ ಈ ರಾಜ್ಯದಲ್ಲಿ ಚಾಲುಕ್ಯ ಹೊಯ್ಸಳ ಮುಂತಾದ ಶೈಲಿಗಳ ದೇವಾಲಯಗಳು ಹೇರಳವಾಗಿರುವುದನ್ನು ನಾವು ಕಾಣುತ್ತೇವೆ ನಾವೆಲ್ಲ ಸಮಾಜ ಪಾಠದಲ್ಲಿ ಈ ವಿಷಯವನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ ಅದರಿಂದಲೇ ಕರ್ನಾಟಕಕ್ಕೆ ಒಂದು ಹೆಸರಿದೆ ಕರ್ನಾಟಕ ದೇವಾಲಯಗಳ ನಾಡು ಕರ್ನಾಟಕದಲ್ಲಿ ಕಂಡುಬರುವಂತಹ ತಲಕಾಡು ಎನ್ನುವಂತಹ ಒಂದು ಕ್ಷೇತ್ರ ಅದು ಪ್ರಕೃತಿ ಸೌಂದರ್ಯದಿಂದ ಕೂಡಿರುವುದರ ಜೊತೆಗೆ ರಾಜಮನೆತನಗಳ ಇತಿಹಾಸವನ್ನು ದೇವಾಲಯಗಳ ಸೌಂದರ್ಯವನ್ನು ವೈಭವವನ್ನು ಹೊಂದಿರುವುದಲ್ಲಿಯ ವಿಶೇಷ ಅಲ್ಲದೆ ತಲಕಾಡಿನಲ್ಲಿ ಪಂಚಶಿವಾಲಯಗಳಿದೆ ಇದು ಆಸ್ತಿಕರ ಚಿತ್ತವನ್ನು ಗಮನ ಸೆರೆಯುವಲ್ಲಿ ಮಹತ್ವ ಪಾತ್ರವನ್ನು ವಹಿಸ್ತದೆ ಎಂಬುದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಳ್ಳಿಕ್ಕಿದೆ ನಾವು ಮುಖ್ಯವಾಗಿ ಮಕ್ಕಳೇ ತಲಕಾಡಿನ ವೈಭವ ಎನ್ನುವಂತಹ ಈ ಪಾಠದಲ್ಲಿ ಅಲ್ಲಿಯ ಸಾಮಾಜಿಕ ರಾಜಕೀಯ ಧಾರ್ಮಿಕ ಸ್ಥಳ ಪುರಾಣವನ್ನು ತಿಳಿಸುತ್ತಾ ಸಮಗ್ರ ಇತಿಹಾಸವನ್ನು ವಿದ್ಯಾರ್ಥಿಗಳ ಮನಮಿಡುವಂತೆ ಪ್ರೇರೇಪಿಸುವಂತಹ ಆಶಯವನ್ನು ಇಟ್ಟುಕೊಂಡು ಹಿರೇಮಲ್ಲೂರು ಈಶ್ವರನ್ರವರು ಈ ತಲಕಾಡಿನ ವೈಭವ ಎನ್ನುವಂಥ ಪಾಠವನ್ನು ನಮಗೆಲ್ಲ ಈ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ಹಾಗಾದರೆ ನಿಮಗೆ ಗೊತ್ತಿ ಇವರು ಬರೆದಂತಹ ಪ್ರವಾಸ ಸಾಹಿತ್ಯ ಆ ಶಬ್ದದ ಬಗ್ಗೆ ನಿಮಗೆ ಏನು ಪ್ರವಾಸ ಸಾಹಿತ್ಯ ಅಂತ ಹೇಳಿದರೆ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ಇಟ್ಟುಕೊಂಡು ಪ್ರವಾಸ ಮಾಡಿ ಅಲ್ಲಿ ತಾವು ನೋಡಿದ ಕೇಳಿದ ಅನುಭವಿಸಿದ ಅನುಭವಗಳನ್ನು ಅಲ್ಲಿನ ಕಲೆ ಇತಿಹಾಸ ಸಂಸ್ಕೃತಿ ಆಚಾರ ವಿಚಾರಗಳನ್ನೊಳಗೊಂಡಂತೆ ಸುಂದರವಾಗಿ ಸಾಹಿತ್ಯವಾಗಿಸುವ ಅಥವಾ ದಾಖಲಿಸುವ ಸಾಹಿತ್ಯವೇ ಪ್ರವಾಸ ಸಾಹಿತ್ಯ ಇದು ನಿಮಗೆ ಗೊತ್ತಿರಲಿ ಮಕ್ಕಳೇ ಪ್ರವಾಸ ಸಾಹಿತ್ಯ ಅಂದರೆ ಏನು ಎಂಬುದನ್ನು ನೀವು ತಿಳ್ಕೊಳ್ಬೇಕು ಇದು ಪ್ರವಾಸ ಸಾಹಿತ್ಯದ ಒಂದು ಬಗೆಯಾದರೆ ಇನ್ನು ನಾವು ಈ ಪಾಠವನ್ನು ಬರೆದಂತಹ ಲೇಖಕರ ಬಗ್ಗೆ ತಿಳ್ಕೊಳ್ಬೇಕು ಇವರು ನಮ್ಮ ಕರ್ನಾಟಕದಲ್ಲೇ ಹುಟ್ಟಿದವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಎಂಬ ಊರಿನಲ್ಲಿ ಜನಿಸಿದವರು ಯಾರು ಹಿರೇಮಲ್ಲೂರು ಈಶ್ವರನ್ ಎನ್ನುವಂಥವರು ಅವರು ಓರ್ವ ಶ್ರೇಷ್ಠ ಕೃತಿಗಾರರು ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ದು ನಮ್ಮ ಇವತ್ತಿನ ಈ ಪಾಠ ಯಾವುದು ಹೇಳಿ ತಲಕಾಡಿನ ವೈಭವ ಅಲ್ಲಿ ಫಸ್ಟ್ ಕಾ ಆರಂಭದಲ್ಲಿ ಕಾಣುವಂಥ ಪುಸ್ತಕ ನೋಡಿ ಕವಿ ಕಂಡನಾಡು ಇದು ಅವರ ಒಂದು ಪ್ರವಾಸ ಸಾಹಿತ್ಯ ಈ ಪ್ರವಾಸ ಸಾಹಿತ್ಯದಿಂದ ಆರಿಸಿ ಈ ಪಾಠವನ್ನು ನಮಗೆ ಕೊಟ್ಟಿದ್ದಾರೆ ಅಲ್ಲದೆ ಇವರು ಬರೆದಂತಹ ಕೆಲವು ಕೃತಿಗಳ ಬಗ್ಗೆ ನಾವೀಗ ತಿಳ್ಕೊಳ್ಬೇಕಾಗ್ತದೆ ವಿಷ ನಿಮಿಷಗಳು ಅದೇ ರೀತಿ ಭಾರತದ ಹಳ್ಳಿಗಳು ವಲಸೆ ಹೋದ ಕನ್ನಡಿಗನ ಕತೆ ಹಾಲಾಹಲ ರಾಜಾ ರಾಣಿ ದೇಕೋ ಶಿವನ ಬುಟ್ಟಿ ತಾಯಿ ನೋಟ ಇವೆಲ್ಲ ಅವರು ಬರೆದಂತಹ ಕೃತಿಗಳು ಅಲ್ಲದೆ ಅವರ ಒಂದು ಮಹಾಪ್ರಬಂಧ ಇದೆ ಅದರ ಹೆಸರು ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಎನ್ನುವಂತಹ ಈ ಕೃತಿಗೆ ಅವರಿಗೆ ಡಾಕ್ಟರೇಟ್ ಪದವಿ ಕೂಡ ದೊರಕಿದೆ ಈಗಾಗಲೇ ಹೇಳಿದಾಗೆ ಇವರ ಕವಿ ಕಂಡನಾಡು ಎನ್ನುವಂಥ ಪ್ರವಾಸಕತನದಿಂದ ಈ ಒಂದು ಪಾಠವನ್ನು ಆರಿಸಿ ನಮಗೆ ಕೊಟ್ಟಿದ್ದಾರೆ ಎಂಬುದನ್ನು ಕೂಡ ನೀವು ತಿಳ್ಕೊಳ್ಬೇಕು ಮಕ್ಕಳೇ ಅಲ್ಲದೆ ಇವರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಅವರು ಒಬ್ಬರು ಸಮಾಜಶಾಸ್ತ್ರಜ್ಞರಾಗಿದ್ದರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿಗಳಾಗಿದ್ದರು ಕೆನಡಾದ ಯಾರ್ಕಾ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು ಎಂಬುದನ್ನು ಕೂಡ ತಿಳ್ಕೊಳ್ಬೇಕು ಮಕ್ಕಳೇ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಬರೆದಿದ್ದಾರೆ ಅಲ್ಲಿ ನಾನೀಗ ಹೇಳಿದಂತಹ ವಿಷಯವನ್ನು ಕೂಡ ನೀವು ನೋಡ್ಬೋದು ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಎನ್ನುವಂತಹ ಮಹಾಪ್ರಬಂಧ ಇದಕ್ಕೆ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು ಈಗ ನಾವು ನೇರವಾಗಿ ಪಾಠದತ್ತ ನಮ್ಮ ಚಿತ್ತವನ್ನು ಹರಿಸಬೇಕು ಮಕ್ಕಳೇ ಅವರು ತಮ್ಮ ಆರಂಭದ ಭಾಗದಲ್ಲಿ ಅವರ ಪ್ರವಾಸದ ಅನುಭವಗಳನ್ನು ಹೇಳ್ತಾ ಪ್ರಾರಂಭಿಸ್ತಾರೆ ಮಕ್ಕಳೇ ಸಾವಿರದ ಒಂಬೈನೂರ ಐವತ್ತನೇ ಇಸವಿ ಅಕ್ಟೋಬರ್ ತಿಂಗಳು ಮಂಗಳವಾರ ಇಪ್ಪತ್ತನೆಯ ತಾರೀಕದು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು ಆ ಈ ದಿನದ ಪಯಣದ ವಿವರ ನಾನು ಬರೆಯುತ್ತಾ ಇದ್ದೇನೆ ಯಾರು ಹೇಳ್ತಾ ಇದ್ದಾರೆ ಹಾಗೆ ರೀತಿ ಕವಿಗಳು ಹೇಳ್ತಾ ಇದ್ದಾರೆ ಎಲ್ಲಿ ಅಂತ ಹೇಳ್ತಾರೆ ಅವರು ಶಿವನ ಸಮುದ್ರ ನೋಡಿ ಶಿವನ ಸಮುದ್ರದ ಆ ಒಂದು ಪ್ರವಾಸಿಗರ ಆಶ್ರಯ ನಿಲ್ಮನೆ ಅಂತ ಹೇಳಿದರೆ ಅವರ ಒಂದು ತಂಗುದಾನ ಅಥವಾ ಅತಿಥಿ ಗೃಹ ಎಂತ ಹೇಳ್ತಾರೆ ಅಲ್ಲಿ ಕುಳಿತುಕೊಂಡು ಆ ದಿನದ ಪಯಣದ ವಿವರನ ಬರೀತಾ ಇದ್ದಾರೆ ಆಗ ರಾತ್ರಿ ಹನ್ನೆರಡು ಗಂಟೆ ಹೊಡೆದು ಹದಿನೈದು ನಿಮಿಷಗಳು ಆಗಿದೆ ಹನ್ನೆರಡು ಹದಿನೈದು ಆಗಿದೆ ಸುತ್ತಣವಾದಂತಹ ಲೋಕವೆಲ್ಲ ಮಲಗಿಕೊಂಡಿದೆ ಆ ಹೊತ್ತಿನಲ್ಲಿ ಎಲ್ಲರೂ ನಿದ್ರಿಸುವಂತಹ ಹೊತ್ತು ನನ್ನ ಬಳಿ ಈ ತಂಗು ಮನೆಯಲ್ಲಿ ಯಾರೆಲ್ಲ ಇದ್ದರು ಅಂತ ಹೇಳ್ತಾರೆ ಅವರು ನನ್ನ ಜೊತೆಯಲ್ಲಿ ನನ್ನ ಗೆಳೆಯರಿದ್ದರು ಕನ್ನಡದ ಯಾತ್ರಿಕರೂ ಕೂಡ ಇದ್ದರು ಎಲ್ಲರೂ ಕೂಡ ಮಲಗಿಕೊಂಡಿದ್ದೇವೆ ಇಂದು ದಿನವೆಲ್ಲ ಅಳೆದು ಅಲೆದು ಅವರು ದಣಿದು ನಿದ್ರೆಯನ್ನು ಹೋಗಿದ್ದಾರೆ ಎಲ್ಲರೂ ಕೂಡ ಆಚೆ ಈಚೆ ಅಲೆದು ಅಲೆದು ದಣಿದು ನಿದ್ರೆ ಹೋಗಿದ್ದಾರೆ ಎಂಬುದನ್ನು ಅವರು ಹೇಳ್ತಾರೆ ಹೀಗೆ ಹೇಳುತ್ತಾ ಅವರು ಹೇಳ್ತಾರೆ ಶಿವನ ಸಮುದ್ರ ನೀಲಿ ಕಾಣುತ್ತದೆ ನೋಡಿ ಚಿತ್ರ ಆ ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಬಾಗಿಳ ಬಳಿ ನಿಂತ ಸುಬ್ರಹ್ಮಣ್ಯಂ ಎನ್ನುವಂತಹ ಓರ್ವ ನೌಕರ ನೀವು ಅತಿಥಿ ಗೃಹಕ್ಕೆಲ್ಲ ಹೋದರೆ ಅಲ್ಲಿ ರೂಮ್ ಬಾಯ್ ಅಲ್ಲಿ ಅಲ್ಲಿಯ ಎಲ್ಲ ಸತ್ಕಾರವನ್ನು ಮಾಡುವಂತಹ ಜನ ಕೆಲಸದವರು ಇರ್ತಾರೆ ಹಾಗಿರುವಂಥ ಒಬ್ಬ ವ್ಯಕ್ತಿ ಸುಬ್ರಹ್ಮಣ್ಯಂ ಎನ್ನುವಂಥವರು ಅವರು ಯಾವ ರೀತಿ ಅವರನ್ನು ಸ್ವಾಗತಿಸಿದ್ರು ಎಂಬುದನ್ನು ಇಲ್ಲಿ ಲೇಖಕರು ಹೇಳ್ತಾರೆ ವಿಶ್ವಾಸದಿಂದ ನಮ್ಮನ್ನು ಸ್ವಾಗತಿಸಿದರು ನಿಲ್ಮನೆಯನ್ನು ಕೂಡಲೇ ಏನು ಮಾಡಿಸಿದ್ರಂತೆ ಖಾಲಿಯನ್ನು ಮಾಡಿಸಿದ್ರು ಇವರು ಬಂದದ್ದನ್ನು ನೋಡಿ ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕಲ್ಲ ನಾವು ಕೂಡ ನಮ್ಮ ಮನೆಗೆ ಬಂದರೆ ಯಾರಾದರೂ ನೆಂಟರು ಬಂದರೆ ನಾವು ಏನು ಮಾಡ್ತೇವೆ ಆದಷ್ಟು ಬೇಗ ರೂಮನ್ನೆಲ್ಲ ಸ್ವಚ್ಛ ಮಾಡಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಬೆಡ್ಗಳ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಡ್ತೇವೆ ಅದೇ ರೀತಿ ಇವರು ಕೂಡ ಹಾಸಿಗೆಯನ್ನು ಹಾಸಿಕೊಡ್ತಾರೆ ಊಟ ಉಪಚಾರದ ಬಗ್ಗೆ ನಿಮಗೆ ಊಟ ಆಯಿತಾ ನೀವು ತಿಂಡಿ ತಿಂದ್ರ ಚಾಯ ಕುಡಿದ್ರಾ ಈ ರೀತಿ ಉಪಚಾರವನ್ನು ಮಾಡಿದರು ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂತ ಹೇಳಿ ಕೂಡ ಹೋಗಿದ್ರು ಎಂಬುದನ್ನು ಸುಬ್ರಹ್ಮಣ್ಯ ಬಗ್ಗೆ ಒಂದು ಅಭಿಮಾನದ ಮಾತನ್ನು ಲೇಖಕರು ಹೇಳ್ತಾರೆ ಅವರು ಹೇಳಿದ ಹೇಳುವುದ ಮಾತನ್ನು ಕೇಳಿ ನೀವು ಸುಬ್ರಹ್ಮಣ್ಯಮ್ ನೌಕರನೋ ಹೌದು ಆದರೆ ಅವನಿತ್ತಂತಹ ಸ್ವಾಗತ ವಿಶ್ವಾಸದ ನೋಡಿ ನೇನೆಡೆದರೆ ನಾವು ಸುಬ್ರಹ್ಮಣ್ಯನಿಗಿಂತ ಸಣ್ಣವರು ಎನ್ನುವಲ್ಲಿ ಸಂದೇಹವಿಲ್ಲ ಕೆಲವರು ಹಾಗೆ ಇರ್ತಾರೆ ಮಕ್ಕಳೇ ಅತಿಥಿಗಳು ಅಂತ ಹೇಳಿದರೆ ಅವರ ಮನೆಗೆ ನೆಂಟರು ಬರುವುದು ಅಂತ ಹೇಳಿದರೆ ನಿಮಗೆ ಕೂಡ ಇರಬಹುದು ಆ ರೀತಿ ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದರೆ ಓ ನೆಂಟರು ನಮ್ಮ ಮನೆಯಲ್ಲಿ ತುಂಬ ದಿನ ಇರಬೇಕು ನಾವು ಖುಷಿ ಪಡಬೇಕು ಎನ್ನುವಂಥ ಭಾವನೆಯವರು ಇರ್ತಾರೆ ಆದರೆ ಕೆಲವರು ಇವ ಬಂದ ಒಬ್ಬ ಹೋದರೆ ಸಾಕು ಅಂತ ಹೇಳುವವರು ಕೂಡ ಇದ್ದಾರೆ ಆದರೆ ಈ ಸುಬ್ರಹ್ಮಣ್ಯಂ ಅಂತವಲ್ಲ ಒಳ್ಳೆಯ ವ್ಯಕ್ತಿ ಅತಿಥಿಗಳನ್ನು ಸತ್ಕಾರವನ್ನು ಮಾಡುವಂಥ ಅಂಥ ಕೆಲಸಗಾರರಿದ್ದರೆ ಯಜಮಾನ ಖಂಡಿತವಾಗಿಯೂ ಏನೂ ಕಷ್ಟಕ್ಕೆ ಸಿಲುಕುವುದಿಲ್ಲ ಹಾಗೆ ಸುಬ್ರಹ್ಮಣ್ಯನ ಬಗ್ಗೆ ಅಭಿಮಾನದ ಮಾತನ್ನು ಹೇಳ್ತಾರೆ ತಲಕಾಡಿನ ಇತಿಹಾಸದಲ್ಲಿ ತಲಕಾಡಿನ ಇತಿಹಾಸದ ಬಗ್ಗೆ ಅವರು ಹೇಳ್ತಾರೆ ಇಲ್ಲಿ ಗಂಗರ ಗಂಗರು ಇದ್ದರು ಜೈನ ಧರ್ಮದ ಬಗ್ಗೆ ಅವರ ವಿವರಣೆಯನ್ನು ಹೇಳ್ತಾರೆ ಕನ್ನಡ ಸಾಹಿತ್ಯದ ಕಥನ ತಲಕಾಡಿನಲ್ಲಿ ನಾವು ತಲಕಾಡಿನ ಬಗ್ಗೆ ಬರೆದದ್ದನ್ನೆಲ್ಲ ನೋಡಬಹುದು ಹೊಯ್ಸಲರು ನೀಡಿದಂಥ ವಾಸ್ತುಶಿಲ್ಪದ ವಿವರಣೆಯನ್ನು ಕೂಡ ನಾವು ತಲಕಾಡಲ್ಲಿ ಕಾಣಬಹುದು ಅಂತ ಹೇಳ್ತಾರೆ ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ ಕನ್ನಡವೇ ಬಾಳಿನ ಪರಿಪೂರ್ಣತೆಯೆಂದು ಬಗೆದು ಅದಕ್ಕಾಗಿ ಹೋರಾಡಿ ಮಡಿದ ವೀರರ ಉಜ್ವಲ ಉಜ್ವಲವಾದಂಥ ಚರಿತ್ರೆ ಇದೆ ಎನ್ನುವುದನ್ನು ಲೇಖಕರು ಹೇಳ್ತಾರೆ ನಿಮಗೆಲ್ಲ ಗೊತ್ತಿದ್ದೆ ಎಂಟನೇ ತರಗತಿಯಲ್ಲಿ ಗಂಗರು ಅಂತ ಕೇಳಿದರೆ ನಿಮಗೆ ಹೇಳಿ ರಪ್ಪ ಅಂತ ಹೇಳ್ತೀರಿ ನೀವು ಏನು ತಲಕಾಡಿನ ಗಂಗರು ಅಂತ ಹೇಳ್ತೀರಿ ಗಂಗರ ಬಗ್ಗೆ ನಾವು ತಿಳ್ಕೊಳ್ಳುವುದಿದ್ರೆ ಗಂಗರ ರಾಜ್ಯ ಗಂಗಾವ ಗಂಗವಾಡಿ ವಾಡಿ ಎನ್ನುವಂಥದ್ದು ಅಲ್ಲಿ ಅದನ್ನು ಕ ಲೇಖಕರು ಈ ರೀತಿ ಹೇಳಿದ್ದಾರೆ ಅವರ ಮೊದಲ ರಾಜಧಾನಿ ಕೋಲಾರ ಎಂಬುದನ್ನು ನಾವು ತಿಳ್ಕೊಳ್ಬೇಕು ಗಂಗರ ಮೊದಲ ರಾಜಧಾನಿ ಯಾವುದು ಮಕ್ಕಳೇ ಕೋಲಾರ ಸುಮಾರು ಕ್ರಿಸ್ತ ಶಕ ಐನೂರರ ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ಎನ್ನುವಂಥದ ಒಬ್ಬ ಅವರ ಅರಸ ರಾಜಧಾನಿಯನ್ನು ತಲಕಾಡಿಗೆ ತರ್ತಾನೆ ಎನ್ನುವಂಥದ್ದನ್ನು ಕೂಡ ಇಲ್ಲಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಲ್ಲಿಂದ ಮುಂದಕ್ಕೆ ಐದು ಶತಮಾನಗಳವರೆಗೆ ಅಂದರೆ ಹತ್ತನೆಯ ಶತಮಾನದವರೆಗೂ ಗಂಗರು ಏನು ಮಾಡ್ತಾರೆ ತಲಕಾಡಿನಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಎಂಬುದನ್ನು ಕೂಡ ಲೇಖಕರು ಹೇಳ್ತಾರೆ ಹತ್ತನೇ ಶತಮಾನದ ಇವರ ಆಳ್ವಿಕೆಯಲ್ಲಿ ಗಂಗರ ಆಳ್ವಿಕೆಯಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು ಯಾರೆಲ್ಲ ಆಳ್ವಿಕೆಯನ್ನು ಮಾಡಿದರು ಎಂಬುದರ ಬಗ್ಗೆ ನಾವು ಈಗ ತಿಳ್ಕೊಳ್ಳುವ ಗಂಗರ ಆಳ್ವಿಕೆಯಲ್ಲಿ ಮುಖ್ಯವಾಗಿ ಮಹರಸಿಂಹ ರಾಚಮಲ್ಲ ರಕ್ಕಸ ಗಂಗಾ ಇವರೆಲ್ಲರೂ ಕೂಡ ತಲಕಾಡನ್ನು ಆಳ್ವಿಕೆ ಮಾಡಿದ್ದರು ಮಾಡಿದ್ದವರು ಅವರು ತಲಕಾಡನ್ನು ಪುಣ್ಯಭೂಮಿ ಎಂದು ನಂಬಿಕೊಂಡಿದ್ದವರು ಅವರೊಂದಿಗೆ ಕೊನೆಯವರೆಗೂ ಈ ರಾಜರ ಈಗ ನಾನು ಹೇಳಿದವರ ಮಾ ಎಲ್ಲ ಇದ್ರಲ್ಲ ಯಾರೆಲ್ಲ ಮಾರಸಿಂಹ ರಾಚಮಲ್ಲ ಇವರೆಲ್ಲರ ರಕ್ಕಸಗಂಗಾ ಇವರೆಲ್ಲರ ಮಂತ್ರಿಯಾಗಿದ್ದ ಒಬ್ಬ ಹಿರಿಯ ತಲೆ ಒಬ್ಬ ಹಿರಿಯ ಜೀವವೊಂದಿತ್ತು ಅದ ಅವನ ಹೆಸರು ನಿಮಗೆಲ್ಲ ಕೇಳಿರಬಹುದು ಚಾವುಂಡರಾಯ ಯಾರು ಅವರ ಹೆಸರು ಚಾವುಂಡರಾಯ ಎನ್ನುವಂತಹ ಒಬ್ಬ ಕವಿ ಈತ ಮಾರಸಿಂಹ ರಾಚಮಲ್ಲ ರಕ್ಕಸಗಂಗರ ಮಂತ್ರಿ ಕೂಡ ಆಗಿದ್ದ ಎಂಬುದನ್ನು ನಾವು ತಿಳ್ಕೊಳ್ಬೇಕು ಇವರನ್ನು ಚಾವುಂಡರಾಯನನ್ನು ಜನರು ಹೆಸರು ಹಿಡಿದು ಯಾವತ್ತೂ ಕೂಡ ಕರೆದಿಲ್ಲ ಅಂತೆ ಅವರನ್ನು ರಾಯ ಅಣ್ಣ ಅಂತ ಹೇಳಿ ಎಲ್ಲ ಕರೀತಾ ಇದ್ರಂತೆ ಅಷ್ಟು ಗೌರವವನ್ನು ಕೊಡ್ತಾಯಿದ್ರು ಅವರಿಗೆ ಎಂಬುದನ್ನು ಕೂಡ ಲೇಖಕರು ಇಲ್ಲಿ ಹೇಳ್ತಾರೆ ಅದೇ ರೀತಿ ಚಾವುಂಡರಾಯ ಒಬ್ಬ ಸ್ವತಃ ಅವನೇ ಒಬ್ಬ ಕವಿ ಆಗಿದ್ದ ಅವನಿಗೆ ಕನ್ನಡದ ಏಲ್ಗೆಯೇ ಅವನ ಹಂಬಲಾಗಿತ್ತು ಎಂಬುದನ್ನು ಕೂಡ ಲೇಖಕರು ಹೇಳ್ತಾರೆ ಅದು ನಮಗೆ ಇತಿಹಾಸದಲ್ಲಿ ಕೂಡ ಗೊತ್ತಾಗ್ತದೆ ಅವ ಕೊಟ್ಟಂತಹ ಕನ್ನಡಕ್ಕೆ ಕೊಟ್ಟಂತಹ ಶ್ರೇಷ್ಠ ಕಾಣಿಕೆ ಅಂತ ಹೇಳಿದರೆ ಚಾಮುಂಡರಾಯ ಪುರಾಣ ಎನ್ನುವಂತಹ ಒಂದು ಇದನ್ನು ಯಾವುದನ್ನು ಒಂದು ಕೃತಿಯನ್ನು ಕೊಟ್ಟಿದ್ದಾನೆ ಅದು ಪುಣ್ಯಪುರುಷರ ಚರಿತ್ರೆಯನ್ನು ಒಳಗೊಂಡಂತಹ ಒಂದು ಕೃತಿ ಆಗಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬೇಕು ಜೈನ ಧರ್ಮದ ಅರವತ್ತ್ಮೂರು ಪುಣ್ಯಪುರುಷರ ಚರಿತ್ರೆ ಎಂಬುದನ್ನು ಕೂಡ ಹೇಳ್ತಾರೆ ಈ ರೀತಿಯಾಗಿ ಈ ಚಾವುಂಡರಾಯನ ಬಗ್ಗೆ ನಾವು ನಿಮಗೆ ಕೇಳಿದರೆ ಗೊತ್ತಿರಬೇಕು ಯಾರು ಗಂಗರ ಕಾಲದಲ್ಲಿ ಒಬ್ಬ ಶ್ರೇಷ್ಠ ಮಂತ್ರಿ ಆಗಿದ್ದವ ಚಾವುಂಡರಾಯ ಅವನ ಕೃತಿ ಯಾವುದು ಅಂತ ಕೇಳಿದರೆ ಹೇಳ್ತೀರಿ ಯಾವುದು ಚಾವುಂಡರಾಯ ಪುರಾಣ ಎಂಬುದು ನೀವು ತಿಳ್ಕೊಳ್ಬೇಕು ಹತ್ತನೇ ಶತಮಾನದ ಹತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುವೋಳನಿಂದ ತಂದೆ ತಾಯಿಗರಿಗೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಎನ್ನುವಂತಹ ಒಬ್ಬ ಕವಿ ಓಡಿ ಬರ್ತಾನಂತೆ ಅಲ್ಲಿ ಕೊನೆಯ ಸಾಲಿನಲ್ಲಿ ನೀವು ಪ್ಯಾರದಲ್ಲಿ ನೋಡ್ಬೋದು ನೋಡಿ ಹತ್ತನೆಯ ಶತಮಾನದ ಕೊನೆಯ ಭಾಗದಲ್ಲಿ ಮುದವೊಳಲಿಂದ ತಂದೆ ತಾಯಿಯ ಮುದವೊಳನಲ್ಲಿ ಹುಟ್ಟಿದವರು ಕವಿ ರನ್ನ ಕವಿ ಓಡಿ ಬರ್ತಾರೆ ಏನನ್ನು ನಂಬಿ ಬಂದಿದ್ದಾನೆ ಅವ ಇಲ್ಲಿ ಏನುಂಟು ಅಂತ ಬಂದಿದ್ದಾನೆ ತಲಕಾಡಿಗೆ ತಲಕಾಡಿನ ಮಣ್ಣನ್ನು ನಂಬಿ ಬಂದಿದ್ದಾನೆ ಎನ್ನುವುದನ್ನು ಲೇಖಕರು ಹೇಳ್ತಾರೆ ಅಂದರೆ ತಲಕಾಡದು ಅದು ಪುಣ್ಯಭೂಮಿ ಸಾಹಿತಿಗಳಿಗೆ ಆಶ್ರಯ ಕೊಡುವಂತಹ ಭೂಮಿ ಗಂಗರ ಅರಸರುಗಳ ಮತ್ತು ಬೇರೆ ಬೇರೆ ಅರಸುಗಳು ಆಳ್ವಿಕೆ ಮಾಡಿದಂತಹ ನಾಡು ಎಂಬುದನ್ನು ಹೇಳ್ತಾರೆ ಇಲ್ಲಿ ಚಾವುಂಡರಾಯ ಇದ್ದಾನೆ ಅತ್ತಿಮಬ್ಬೆ ಇದ್ದಾಳೆ ಅಜಿತ ಸೇನನಂತಹ ಗುರುಗಳ ಶಿಷ್ಯವೃಂದ ಇದೆ ಎಂಬುದನ್ನು ನಂಬಿಕೊಂಡು ರನ್ನ ಅಲ್ಲಿಗೆ ಬರ್ತಾನೆ ಎಂಬುದನ್ನು ಲೇಖಕರು ಹೇಳ್ತಾರೆ ಇದು ಕಲಾಶ್ರೀ ವಿವರಿಸುವಂಥ ನಂದನವನ ಎನ್ನುವುದನ್ನು ಅಂದರೆ ಎಲ್ಲ ಕಲಾವಿದರಿಗೆ ಆಶ್ರಯತನವಾಗಿರುವಂಥ ಒಂದು ನಂದನವನ ಎನ್ನುವುದನ್ನು ಕೂಡ ಲೇಖಕರು ಹೇಳ್ತಾರೆ ಗಂಗವಾಡಿಯು ಹಬ್ಬಿ ಕನ್ನಡ ಬಾವುಟವನ್ನು ಬಿತ್ತರದ ಬಾಣಿನಡೆ ಹಾರಿಸುತ್ತಾ ಓಹೋ ಕನ್ನಡ ನಾಡು ಆಹಾ ಕನ್ನಡ ನುಡಿ ಹಾರಿಸಿ ತೋರಿಸಿ ಕೆಚ್ಚದೆಯ ಬಾವುಟ ಎಂದು ಹಾಡುತ್ತಿರುವ ಹೊತ್ತಿಗೆ ಗಂಗರ ಆಳ್ವಿಕೆ ನಡೆಯುತ್ತಿರುವ ಹೊತ್ತಿಗೆ ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಬೀಸುತ್ತದೆ ಎಂಬುದನ್ನು ಕೂಡ ಲೇಖಕರು ಹೇಳ್ತಾರೆ ಚೋಳರು ಇಲ್ಲಿಗೆ ಬರ್ತಾರೆ ಅವರು ಈ ತಲಕಾಡಿಗೆ ಬಂದು ಗುಡಿ ಗೋಪುರಗಳನ್ನೆಲ್ಲ ಕಟ್ಟಿಸ್ತಾರೆ ಅವರು ಮುಖ್ಯವಾಗಿ ರಾಜರಾಜೇಶ್ವರ ವೈಕುಂಠೇಶ್ವರ ಹಾಗೂ ರಾಜರಾಜೇಶ್ವರ ವೈಕುಂಠನಾರಾಯಣ ಮರುಳೇಶ್ವರ ಪಾತಾಳೇಶ್ವರ ಮೊದಲಾದಂತಹ ಗುಡಿಗಳನ್ನು ವೈದ್ಯೇಶ್ವರ ಎನ್ನುವಂತಹ ಗುಡಿಗಳನ್ನು ಕೂಡ ಕಟ್ಟಿಸ್ತಾರೆ ನಾನು ಆಗ ತೋರಿಸಿದ್ದೇನೆ ನೋಡಿ ಮಲ್ಲಿ ಮಲ್ಲಿಕಾರ್ಜುನೇಶ್ವರ ಪಾತಾಳೇಶ್ವರ ವೈದ್ಯನಾಥೇಶ್ವರ ಮರಳೇಶ್ವರ ಮತ್ತು ಅರ್ಕೇಶ್ವರ ದೇವಾಲಯಗಳನ್ನು ಕಟ್ಟಿಸ್ತಾರೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬೇಕು ಸಾವಿರದ ನೂರ ಹದಿನಾರನೇ ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭ ಆಗ್ತದೆ ಹದಿನಾರರಲ್ಲಿ ವಿಷ್ಣುವರ್ಧನ ದೊರೆಯು ಅವನ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ ಅವನ ಕಾರ್ಯವನ್ನು ಕೇಳಿದರೆ ವಿಕ್ರಮ ಚೋಳನ ಸೇನಾನಿ ಆದಿಮಯ್ಯನನ್ನು ಮನೆಗೆ ಕಳುಹಿಸಿ ಹೊಯ್ಸಲರ ಕನ್ನಡ ಬಾವುಟವನ್ನು ಹಾರಿಸಿ ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣನ ಗುಡಿ ಕಟ್ಟಿ ಮನೆಗೆ ಬಂದು ಗೆಲುವಿನ ಕಥನವನ್ನು ಬಣ್ಣಿಸಿಯೇ ಬಣ್ಣಿಸಿದ್ರು ಎಂಬುದರ ಬಗ್ಗೆ ಹೇಳ್ತಾರೆ ಲೇಖಕರು ಅನೇಕ ಅವನ ವಿಷ್ಣುವರ್ಧನನ ಬಗ್ಗೆ ಅನೇಕ ಲೇಖಕರು ಕವಿಗಳು ಅವನ ವರ್ ಅವನ ಆಡಳಿತದ ಬಗ್ಗೆ ವರ್ಣಿಸಿದ್ದಾರೆ ತಲಕಾಡಿನಲ್ಲಿ ಯಾವ ರೀತಿಯ ಆಳ್ವಿಕೆಯನ್ನು ಮಾಡಿದ್ದಾನೆ ಎಂಬುದಾಗಿ ಹೊಯ್ಸಲರು ಹೋದ ನಂತರ ಅಲ್ಲಿಗೆ ವಿಜಯನಗರದ ರಾಯರು ಬರ್ತಾರೆ ತಲಕಾಡಿಗೆ ಆನಂತರ ನಿಮಗೆ ಗೊತ್ತಿದೆ ಮೈಸೂರಿನ ಅರಮನೆಯಲ್ಲಿ ಅರಮನೆಯಲ್ಲಿರುವಂತಹ ಮೈಸೂರು ಒಡೆಯರು ಅಲ್ಲಿಗೆ ಬರ್ತಾರೆ ಆದರೆ ಯಾರು ಬಂದರೇನು ಯಾರು ಹೋದ್ರೇನು ತಿರುಗುವ ಕಾಲಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ ಅಲ್ವೇ ಅಲ್ವೇ ತಲಕಾಡಿಗೆ ಕೆಟ್ಟ ಹೊತ್ತು ಕಾಯ್ದುಕೊಂಡು ಕುಳಿತಿಸಿದೆ ತಪ್ಪಿಸಲು ಏನು ತಪಸ್ಸು ಮಾಡಿದರೂ ಸಾಧ್ಯವೇ ಇಲ್ಲವಾಗಿದೆ ತಲಕಾಡು ಈಗ ಹಾಗೆ ಆಗಿದೆ ಅಂದರೆ ಅದನ್ನು ಉಳಿಸಬೇಕು ಬೆಳೆಸಬೇಕು ಎನ್ನುವುದನ್ನು ಆಶಯವನ್ನು ಕೂಡ ಲೇಖಕರು ಇಲ್ಲಿ ಹೇಳ್ತಾರೆ ಇಂತಹ ಶ್ರೇಷ್ಠ ದೇವಾಲಯಗಳನ್ನೆಲ್ಲ ಹೊಂದಿದಂಥ ಒಂದು ತಲಕಾಡಿನಲ್ಲಿ ಅದನ್ನೆಲ್ಲ ನೋಡುವಂಥವರು ನಾವಾಗಬೇಕು ಅದರ ಅನುಭವವನ್ನು ಪಡ್ಕೊಳ್ಬೇಕು ಎನ್ನುವುದಾಗಿ ಲೇಖಕರು ಹೇಳ್ತಾರೆ ನಾ ಮುಂದೆ ನೀ ಮುಂದೆ ಎಂದು ತಲಕಾಡಿನ ಪ್ರವ ಕಡೆಗೆ ಪ್ರವಾಸಿಗರನ್ನು ಇಟ್ಟಿದ್ದ ಎರಡು ಮೋಟಾರ್ಗಳು ಓಡುತ್ತಿರುವಾಗ ನನ್ನ ಕಣ್ಣ ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ರಾಜ್ಯವಾಳಿದವರ ಕತೆ ಹಕ್ಕಿಯಂತೆ ಚಲಿಸಿ ಪಾತ್ರರಗಿತ್ತಿಯಂತೆ ಕುಣಿದು ಮೃಗ ಜಲದಂತೆ ಮಾಯವಾಗ್ತದೆ ಎಂಬುದನ್ನು ಕೂಡ ಕವಿಗಳು ಹೇಳ್ತಾರೆ ನಂದನವನ ಎನ್ನುವಂಥದ್ದನ್ನು ಆಗ ಹೇಳಿದೆ ದೇವೇಂದ್ರನ ಉಪನ ಉಪವನಕ್ಕೆ ನಾವು ಏನಂತ ಹೇಳ್ತೇವೆ ನಂದನ ವನ ಅಂತ ನಾವು ಹೇಳ್ತೇವೆ ಅದೇ ರೀತಿ ಮನೆ ಅಂತ ಹೇಳಿದರೆ ಪ್ರವಾಸಿಗರು ಉಳಿದುಕೊಳ್ಳುವಂತಹ ಮನೆ ಇದನ್ನು ಕೂಡ ನೀವು ತಿಳ್ಕೊಳ್ಬೇಕು ಮೃಗಜಲ ಅಂದರೆ ಏನು ಅಲ್ಲಿ ಒಂದು ಮೃಗಜಲ ನೋಡಿ ಮೃಗ ಜಲದಂತೆ ಮಾಯವಾಯಿತು ನನ್ನ ಇದು ಅಂತ ಹೇಳ್ತಾರೆ ಯಾವ ರೀತಿ ಮೃಗಜಲ ಎನ್ನುವುದನ್ನು ವಿಶಾಲ ಬರಭೂಬಿಯಲ್ಲಿ ಸಮತಟ್ಟಾದ ಬಟ್ಟೆಬೇರಿನಲ್ಲಿ ನೀರಿಲ್ಲದಿದ್ದರೂ ಕೂಡ ಬಿಸಿಲಿನ ಜಲದಿಂದಾಗಿ ದೂರದಿಂದ ನೋಡುವಾಗ ನೀರಿದ್ದಂತೆ ಭಾಸವಾಗುವುದು ಇದನ್ನು ನಾವು ಕಂಡು ಬಿಸಿಲಿನ ಜಲಕ್ಕೆ ಕಂಗಾಲಾಗಿ ಬಾಯಾರಿದ ಪ್ರಾಣಿಗಳು ಅಂದರೆ ಮೃಗಗಳು ನೀರು ಸಿಕ್ಕಿತ ಎಂದು ಸಂತೋಷದಿಂದ ಬಂದಾಗ ನಿರಾಶೆಗೆ ಒಳಗಾಗ್ತದೆ ಅಲ್ಲಿ ನೀರು ಉಂಟದೆ ಹೋಗುವಾಗ ನೀರಿಲ್ಲ ನಿರಾಶೆ ಆಗ್ತದೆ ಮತ್ತೆ ಮುಂದೆ ನೋ ನೋಡುತ್ತವೆ ಆಗ ಅನತಿ ದೂರದಲ್ಲಿ ನೀರಿದ್ದಂತೆ ಕಂಡು ಬರ್ತದೆ ಅಲ್ಲಿಯೂ ಕೂಡ ನೀರು ಕಾಣದೆ ನಿರಾಶೆಗೊಳ್ಳುತ್ತದೆ ಹೀಗೆ ನೀರಿಲ್ಲದ ಜಾಗದಲ್ಲಿ ನೀರಿನಂತೆ ಭಾಸವಾಗುವುದನ್ನು ನಾವು ಏನಂತ ಕರಿತೇವೆ ಮೃಗಜಲ ಅಂತ ನಾವು ಕರಿತೇವೆ ಆ ರೀತಿಯಾಗಿ ಲೇಖಕರಿಗೂ ಕೂಡ ಅಲ್ಲಿ ಹೋಗುವಾಗ ಅನುಭವ ಆಯಿತು ಅಂತ ಹೇಳ್ತಾರೆ ಇದು ಕೀರ್ತಿನಾರಾಯಣನ ದೇಗುಲ ಕ್ರಿಸ್ತ ಶಕಾಬ್ದ ಸಾವಿರದ ನೂರ ಹದಿನೇಳನೇ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣ ಹೆಸರಿನಲ್ಲಿ ವೀರನಾರಾಯಣ ಎನ್ನುವಂಥ ದೇವಾಲಯವನ್ನು ಕೂಡ ಕಟ್ಟಿಸ್ತಾನೆ ಎನ್ನುವುದನ್ನು ಲೇಖಕರು ಹೇಳ್ತಾರೆ ಮಕ್ಕಳೇ ನಾವು ಈ ಅವಧಿಯಲ್ಲಿ ಇಷ್ಟು ವಿಷಯಗಳನ್ನು ನಾವು ಕಲಿತುಕೊಂಡಿದ್ದೇವೆ ಮುಖ್ಯವಾಗಿ ನಾನೊಂದೆರಡು ಮೂರು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೇನೆ ನೀವು ಅದಕ್ಕೆ ಉತ್ತರವನ್ನು ಕೊಡಬೇಕು ಶಿವನ ಸಮುದ್ರದಲ್ಲಿ ಲೇಖಕರಿಗೆ ಸ್ವಾಗತಿಸಿದವರು ಯಾರು ಯಾರು ಸುಬ್ರಹ್ಮಣ್ಯಂ ಅಲ್ಲಿ ಕೊಟ್ಟಿದ್ದೇನೆ ಉತ್ತರ ಗಂಗರ ರಾಜಧಾನಿ ಯಾವುದು ಮಕ್ಕಳೇ ತಲಕಾಡು ಗಂಗರ ಮೊದಲ ರಾಜಧಾನಿ ಯಾವುದು ಮೊದಲ ರಾಜಧಾನಿ ಹೇಳಿ ಕೋಲಾರ ಅಲ್ವೇ ಕೋಲಾರವನ್ನು ತಲಕಾಡಿಗೆ ಬದಲಾಯಿಸಿದವ ಯಾರು ಹರಿವರ್ಮ ಎನ್ನುವಂಥವ ಇಲ್ಲಿ ಬೇರೆ ದೊಡ್ಡ ಪ್ರಶ್ನೆಗಳು ಕೂಡ ಇದೆ ಅದನ್ನು ಕೂಡ ಗಂಗರ ಇತಿಹಾಸದ ವಿ ವಿಶೇಷತೆ ಏನು ತಲಕಾಡಿನಲ್ಲಿ ಅಂದರೆ ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳು ಯಾವುದು ಚಾವುಂಡರಾಯೋ ಯಾರು ಆತನ ವಿಶೇಷತೆ ಏನು ಇದನ್ನೆಲ್ಲ ನೀವು ಓದಿಕೊಳ್ಳಬೇಕು ನೀವು ಒಂದು ಗೃಹ ಕಾರ್ಯವನ್ನು ಕೂಡ ಮಾಡಬೇಕು ಮಕ್ಕಳೇ ಯಾವುದಾದ್ರೂ ಹತ್ತು ಹತ್ತು ಪ್ರವಾಸ ಕೃತಿಗಳನ್ನು ನೀವು ಹೆಸರಿಸುವಂಥ ಕೆಲಸವನ್ನು ಮಾಡಬೇಕು ತಲಕಾಡಿನ ವೈಭವ ಪಾಠವನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ ಎಂಬುದನ್ನು ಕೂಡ ನೀವು ಬರೀಬೇಕು ಗಂಗರ ರಾಜ್ಯ ಏನೆಂದು ಹೆಸರುವಾಸಿಯಾಗಿತ್ತು ಎಂಬುದನ್ನು ಕೂಡ ಬರೀರಿ ಚಾವುಂಡರಾಯನನ್ನು ಕುರಿತು ಕೂಡ ಅದಕ್ಕೆ ಬೇಕಾದಂಥ ಉತ್ತರವನ್ನು ಗೃಹ ಕಾರ್ಯವನ್ನು ಮಾಡಬೇಕು ಇದಿಷ್ಟವನ್ನು ಇಷ್ಟನ್ನು ನೀವು ಈ ಅವಧಿಯಲ್ಲಿ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಎಲ್ಲರಿಗೂ ಕೂಡ ಶುಭವಾಗಲಿ ಉಳಿದ ಭಾಗವನ್ನು ನಾವು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳುವ ಬೇರೆ ಬೇರೆ ಸಾಹಿತಿಗಳ ಪ್ರವಾಸ ಸಾಹಿತ್ಯ ಕೃತಿಯನ್ನು ಓದುವಂತಹ ಪ್ರಯತ್ನವನ್ನು ಕೂಡ ನೀವು ಮಾಡಬೇಕು ಎಲ್ಲರಿಗೂ ಕೂಡ ರಾಮ್ ರಾಮ್